ನಮ್ಮನ್ನು ಅಚ್ಚರಿಗೊಳಿಸುವ ಎರಡು ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ ಈ ಒಂದು ಸಂಚಿಕೆಯಲ್ಲಿ. ನಂಬರ್ ಒನ್, ಈಗಿನ ಕಾಲದಲ್ಲಿ ಯಾವುದೇ ಒಬ್ಬ ಮನುಷ್ಯ ಒಂದು ಕಂಪನಿಯಲ್ಲಿ ಸರಾಸರಿ 4-5 ವರ್ಷಗಳು, ಜಾಸ್ತಿ ಅಂದ್ರೆ 10 ವರ್ಷಗಳ ಕಾಲ ಕೆಲಸ ಮಾಡುತ್ತಾರೆ ಅಷ್ಟೇ. ಆನಂತರ ಸಂಬಳಕ್ಕೋಸ್ಕರ ಅಥವಾ ಆಫೀಸ್ನಲ್ಲಿ ಕ್ವಾಲಿಟಿ ಇಷ್ಟವಾಗದೇ ಇರುವುದರಿಂದವಾಗಲಿ ಅಥವಾ ಪ್ರಮೋಷನ್ಸ್ ಬರುತ್ತದೆ ಎಂದು ಬೇರೆ ಕಾರಣಗಳಿಂದ ಬೇರೆ ಕಂಪನಿಗಳಿಗೆ ಶಿಫ್ಟ್ ಆಗ್ತಾರೆ. ಆದರೆ ಇಲ್ಲಿಯ ತನಕ ಒಂದೇ ಕಂಪನಿಯಲ್ಲಿ ಹೆಚ್ಚು ಕಾಲ ಕೆಲಸ ಮಾಡಿರುವ ವ್ಯಕ್ತಿಯಾಗಿ ರೆಕಾರ್ಡ್ ಕ್ರಿಯೇಟ್ ಮಾಡಿರುವ ವ್ಯಕ್ತಿಯೊಬ್ಬರಿದ್ದಾರೆ. ಅವರೇ ಬ್ರೆಜಿಲ್ಗೆ ಸೇರಿದ ವಾಲ್ಟರ್ ವರ್ತ್ಮನ್. ಇವರ ವಯಸ್ಸು ಈಗ 100 ವರ್ಷಗಳು. ಇವರು ರೈನ್ವ್ಯೂ ಎಂಬ ಕಂಪನಿಯಲ್ಲಿ 10 ಅಲ್ಲ 20 ಅಲ್ಲ ಬರೋಬ್ಬರಿ 84 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಇವರಿಗೆ 14-15 ವರ್ಷ ಆಗಿರುವಾಗ ಮನೆಯಲ್ಲಿ ಬಡತನ ಕಾರಣವಾಗಿ ಕೆಲಸಕ್ಕೆ ಸೇರಬೇಕಾಗಿ ಬರುತ್ತದೆ. ಹಾಗೆ ಬ್ರೆಜಿಲ್ ಅಲ್ಲಿ ಒಂದು ಟೆಕ್ಸ್ಟೈಲ್ ಕಂಪನಿಯಲ್ಲಿ ಶಿಪ್ಪಿಂಗ್ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗ್ತಾರೆ. ಇವರಿಗೆ ಪ್ರಪಂಚದಲ್ಲಿ ಒಂದೇ ಕಂಪನಿಯಲ್ಲಿ ಹೆಚ್ಚು ಕಾಲ ಕೆಲಸ ಮಾಡಿದ ವ್ಯಕ್ತಿಯಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಲಭಿಸಿದೆ. ಅಷ್ಟೊಂದು ಕಾಲ ಒಂದೇ ಕಂಪನಿಯಲ್ಲಿ ಹೇಗೆ ಕೆಲಸ ಮಾಡಲು ಸಾಧ್ಯ ಎಂದು ಕೇಳಿದಾಗ ಅವರು ಹೇಳುತ್ತಾರೆ, ನಮಗೆ ಇಷ್ಟವಾದ ಕೆಲಸ ಮಾಡುತ್ತಿರುವಾಗ ಸಮಯ ಹೇಗೆ ಕಳೆದು ಹೋಗುತ್ತದೆ ಎಂದು ನಮಗೆ ಗೊತ್ತಾಗುವುದಿಲ್ಲ ಅಂತ ಹೇಳುತ್ತಾರೆ. ಹಾಗೂ ಈ 80 ವರ್ಷ ನನಗೆ ಗೊತ್ತಾಗದೆ ಕಳೆದು ಹೋಯಿತು ಎನ್ನುತ್ತಾರೆ. ಅದಲ್ಲದೆ 100 ವರ್ಷ ವಯಸ್ಸಿನಲ್ಲಿಯೂ ಕೂಡ ತನ್ನದೇ ಕೆಲಸವನ್ನು ತಾವೇ ಮಾಡಿಕೊಳ್ಳುತ್ತಾರೆ. ನಂಬರ್ ಟು, ನಾವು ತುಂಬಾ ಫೋಟೋಸ್ಗಳಲ್ಲಿ ಗೌತಮ ಬುದ್ಧನನ್ನು ನೋಡಿರುತ್ತೇವೆ. ನೀವು ಯಾವತ್ತಾರು ಯೋಚಿಸಿದ್ದೀರಾ ಬುದ್ಧನ ತಲೆಯ ಮೇಲೆ ಕೂದಲಿನ ಬದಲು ಆ ರೌಂಡ್ ಶೇಪ್ ಸ್ಟ್ರಕ್ಚರ್ ಯಾಕೆ ಇರುತ್ತದೆ ಎಂದು? ಇನ್ನು ತುಂಬಾ ಜನ ಇದು ಕೂದಲು ಅಂತ ಅಂದುಕೊಂಡಿದ್ದಾರೆ, ಆದ್ರೆ ಅದು ಕೂದಲು ಅಲ್ಲ. ಒಮ್ಮೆ ಗೌತಮ ಬುದ್ಧನು ಒಂದು ಜಾಗದಲ್ಲಿ ಕುಳಿತು ಧ್ಯಾನ ಮಾಡುತ್ತಿರುವಾಗ ಆ ಸಮಯದಲ್ಲಿ ತುಂಬಾ ಬಿಸಿಲು ಇದ್ದಿದ್ದರಿಂದ ಅದನ್ನು ತಪ್ಪಿಸುವುದಕ್ಕೆ 108 ಬಸವನಹುಳುಗಳು ಅವರ ತಲೆಯ ಮೇಲೆ ಹತ್ತಿ ಕುಳಿತುಕೊಂಡು ಗೌತಮ ಬುದ್ಧನಿಗೆ ಜ್ಞಾನೋದಯವಾಗುವವರೆಗೂ ಅವು ಹಾಗೆಯೇ ಇವೆ. ಬುದ್ಧನಿಗೆ ಜ್ಞಾನೋದಯ ಮಾಡಿಸುವುದಕ್ಕೋಸ್ಕರ ಆ ಬಸವನಹುಳುಗಳೆಲ್ಲವೂ ಕೂಡ ತಮ್ಮ ಪ್ರಾಣವನ್ನು ಬಿಡುತ್ತವೆ ಅಂತೆ. ಅಂದರೆ ಬಿಸಿಲಿನಿಂದ ಬುದ್ಧನಿಗೆ ಅಡಚಣೆ ಆಗದಂತೆ ರಕ್ಷಣೆ ಮಾಡುತ್ತವೆ ಅಂತೆ. ಸೊ ಗೌತಮ ಬುದ್ಧನ ತಲೆಯ ಮೇಲೆ ಇರುವುದು ಕೂದಲು ಅಲ್ಲ, ಅದು ಬಸವನ ಹುಳುಗಳು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.